ಹಾಯ್ ಫ್ರೆಂಡ್ಸ್, ಒಬ್ಬ 24 ವರ್ಷದ ಯುವತಿ ಒಂದಿನ ರಾತ್ರಿ ಆಕೆಯನ್ನ ಅವಳ ಮನೆಯಲ್ಲಿ ಕುಂದು ಹಾಕಲಾಗಿತ್ತು. ಮಾನೇ ದಿನ ಬೆಳಗ್ಗೆನೆ ಫೋರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಅಲ್ಲಿಗೆ ಹೋಗಿ ಹಲವಾರು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ತಾರೆ. ಆದ್ರೆ ಆ ನಂತರ ದಿನಗಳು, ತಿಂಗಳುಗಳು, ವರ್ಷಗಳು ಉರುಳಿ ಹೋಗ್ತವೆ. ಆದ್ರೆ ಹತ್ಯೆ ಮಾಡಿದ್ಯಾರು, ಆ ಹತ್ಯೆಯನ್ನ ಯಾಕೆ ಮಾಡಿದ್ರು ಅನ್ನೋದು ಪತ್ತೆನೇ ಆಗೋದಿಲ್ಲ. ಬಟ್ ಒಂದು ಕೋಕಾ ಕೋಲಾ ಡ್ರಿಂಕ್ ನ ಕಾರಣದಿಂದ 40 ವರ್ಷಗಳಿಂದ ಸಾಲ್ವ್ ಆಗದೇ ಉಳಿದಿದ್ದಂತಹ ಕೇಸ್ 40 ಗಂಟೆಗಳಲ್ಲಿ ಸಾಲ್ವ್ ಆಗಿ ಹೋಗಿತ್ತು. ಗುಮ್ಮನೆ ಇದ್ಕೊಂಡು ಮರೆಯಲ್ಲೇ ಇದ್ದಂತಹ ಆ ಹಂತಕ ಫೈನಲಿ ಪೊಲೀಸರ ಬಲೆಗೆ ಬಿದ್ದಿದ್ದ. ಸೊ ಹಾಗಾದ್ರೆ ಕೇಸ್ ಏನು, ಎಲ್ಲಿ ನಡೀತು, ಅಂಡ್ ಈ ಕೇಸಲ್ಲಿ ಏನೇನಾಯ್ತು ಅನ್ನೋ ಎಲ್ಲ ವಿಚಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂಡ್ ಅದಕ್ಕೂ ಮುಂಚೆ ನಮ್ಮ ಇನ್ಫೋಗುರು ಕನ್ನಡ ಚಾನಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಇಸ್ವಿ 1981 24 ವರ್ಷದ ಸಿಲ್ವಿಯೋ ಕ್ವೇಲ್ ಅನ್ನುವಂತಹ ಯುವತಿ ಇದ್ಲು. ಅಂಡ್ ಆಕೆ ತುಂಬಾ ಕಷ್ಟಪಟ್ಟು ದುಡಿತಾ ಇದ್ಲು. ಹೇಳ್ಬೇಕಂದ್ರೆ ಆಕೆ ಒಬ್ಬ ಆರ್ಕಿಟೆಕ್ಟ್. ಆದ್ರೂ ಕೂಡ ಆಕೆ ಹಿಸ್ಟರಿಯ ಸಬ್ಜೆಕ್ಟ್ ಗಳನ್ನ ಓದುದು, ಹಿಸ್ಟರಿಯಲ್ಲಿ ಬರುವಂತಹ ಮ್ಯಾಪ್ ಗಳನ್ನ ಗಮನಿಸೋದು, ಪುರಾತನವಾದಂತಹ ಭವ್ಯ ಕಟ್ಟಡಗಳ ಸ್ಫೂರ್ತಿಯಿಂದ ಹೊಸ ಹೊಸ ಆರ್ಕಿಟೆಕ್ಟ್ ಡಿಸೈನ್ ಗಳನ್ನ ರಚಿಸ್ತಾ ಇದ್ಲು. ಜೊತೆಗೆ ಆಕೆಗೆ ವೆಡ್ಡಿಂಗ್ ಕೇಕ್ಸ್ ಅನ್ನ ತಯಾರಿಸುವಂತಹ ಓನ್ ಬಿಸಿನೆಸ್ ಕೂಡ ಇತ್ತು. ಹೀಗೆ ಆಕೆ ಚೆನ್ನಾಗಿ ಸಂಪಾದಿಸಿದ ನಂತರ ತನ್ನ ಪೇರೆಂಟ್ಸ್ ಇರುವಂತಹ ಮನೆಯ ಹತ್ತಿರದಲ್ಲಿ ತಾನು ಕೂಡ ಸ್ವಂತಕ್ಕೊಂದು ಮನೆಯನ್ನ ಪರ್ಚೇಸ್ ಮಾಡಿದ್ಲು. ಅಂಡ್ ಆ ಮನೆಯಲ್ಲಿ ತಾನು ಒಂಟಿಯಾಗಿ ಜೀವಿಸ್ತಾ ಇದ್ಲು. ಆದ್ರೆ ಪ್ರತಿದಿನ ಅವಳ ಜೊತೆ ಕಾಫಿ ಕುಡಿಯೋದಕ್ಕಂತ ಆಕೆಯ ಫ್ಯಾಮಿಲಿಯವರು ಅವಳ ಮನೆಗೆ ಬರ್ತಾ ಇದ್ರು. ಹೀಗೆ 1981 August 4 ಬೆಳಿಗ್ಗೆ 8 ಸಿಲ್ವಿಯಾರ ತಂದೆ ಆಕೆಯೊಂದಿಗೆ ಕಾಫಿಯನ್ನ ಕುಡಿಯೋದಕ್ಕಂತ ಮಗಳ ಮನೆಗೆ ಹೋಗ್ತಾರೆ. ಆದ್ರೆ ಆತ ಮನೆಯ ಒಳಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆತನಿಗೆ ಭಯಾನಕವಾದಂತ ದೃಶ್ಯಗಳು ಕಾಣಿಸ್ತವೆ. ಮನೆಯ ಮೇನ್ ಡೋರ್ ಓಪನ್ ಆಗಿರುತ್ತೆ, ಹಾಗೇನೆ ಹಿಂಬಾಗಿಲ ಡೋರ್ ಕೂಡ ಓಪನ್ ಆದಂತ ಸ್ಥಿತಿಯಲ್ಲಿರುತ್ತೆ. ಇನ್ನು ಸಿಲ್ವಿಯಾಳ ಫಾದರ್ ಆ ಮನೆಯೊಳಕ್ಕೆ ಹೋದಾಗ ಅವರ ಮಗಳು ಸಿಲ್ವಿಯಾ ಬೆಡ್ರೂಮ್ ಮತ್ತು ಹಾಲ್ ನ ನಡುವೆ ಕೊಲೆಯಾಗಿ ಬಿದ್ದಿರ್ತಾಳೆ. ಇದರಿಂದಾಗಿ ಗಾಬರಿಯಾಗಿ ಹೋದಂತ ಆತ ತಕ್ಷಣ ಮಗಳು ಸಿಲ್ವಿಯಾ ಹತ್ರಕ್ಕೆ ಹೋಗಿ ನೋಡ್ತಾನೆ. ಮಗಳ ದೇಹದ ಮೇಲೆ ಬಟ್ಟೆನೇ ಇರೋದಿಲ್ಲ. ಅಂಡ್ ಯಾರೋ ಸಿಲ್ವಿಯಾಳ ಕೈಗಳನ್ನ ಆಕೆಯ ಟೀ ಶರ್ಟ್ ನಿಂದಲೇ ಕಟ್ಟಿ ಹಾಕಿರ್ತಾರೆ. ಹಾಗೇನೆ ಆಕೆಯ ಮುಖದ ಮೇಲೆ ಟವಲ್ ಇದೆ. ಅಂಡ್ ಆ ಟವಲ್ ಅನ್ನ ತೆಗೆದ ತಕ್ಷಣ ಸಿಲ್ವಿಯಾಳ ಹಣೆಯಲ್ಲಿ ಬುಲೆಟ್ ನಿಂದ ಆದಂತ ಗಾಯವೊಂದು ಕಾಣಿಸುತ್ತೆ. ಜೊತೆಗೆ ಆಕೆಯ ಎದೆ ಮೇಲೆ ಕೂಡ ದಾರುಣವಾದಂತ ದಾಳಿ ನಡೆದಿರುತ್ತೆ. ಇನ್ನು ಸಿಲ್ವಿಯಾಳನ್ನ ಪರಿಸ್ಥಿತಿಯಲ್ಲಿ ನೋಡಿದಂತಹ ಆಕೆಯ ತಂದೆ ತಕ್ಷಣ ಅಲ್ಲೇ ಇದ್ದಂತ ಟವೆಲ್ ನಿಂದ ಆಕೆಯ ದೇಹವನ್ನ ಮುಚ್ಚುತ್ತಾರೆ. ನಂತರ ತಕ್ಷಣ ಪೊಲೀಸರಿಗೆ ತಿಳಿಸೋದಕ್ಕಂತ ಟೆಲಿಫೋನ್ ಹತ್ರಕ್ಕೆ ಹೋಗ್ತಾರೆ. ಆದ್ರೆ ಫ್ರೆಂಡ್ಸ್, ಅದು 1981 ಕಾಲ. ಆ ಟೈಮಲ್ಲಿ ಈಗಿನ ತರ ಮೊಬೈಲ್ ಫೋನ್ಸ್ ಇರ್ತಾ ಇರಲಿಲ್ಲ. ಹಾಗಾಗಿ ಕೆಲವೇ ಕೆಲವು ಮನೆಗಳಲ್ಲಿ ಲ್ಯಾಂಡ್ ಲೈನ್ ಫೋನ್ಗಳು ಇರ್ತಾ ಇತ್ತು. ಇನ್ನು ಸಿಲ್ವಿಯಾಳ ಫಾದರ್ ಫೋನ್ ಹತ್ರಕ್ಕೆ ಹೋಗಿ ನೋಡಿದ್ರೆ ಲ್ಯಾಂಡ್ ಲೈನ್ ಕನೆಕ್ಷನ್ ಕಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪೊಲೀಸರು ಮನೆಗೆ ಬರ್ತಾರೆ. ಆಕೆಯ ತಂದೆ ನಡೆದಂತ ಘಟನೆಯ ವಿವರಗಳೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಇನ್ನು ಪೊಲೀಸರು ಕ್ರೈಮ್ ಸೀನ್ ಫೋಟೋಗಳನ್ನು ತೆಗೆದುಕೊಂಡು ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿಕೊಡ್ತಾರೆ. ಹಾಗೇನೆ ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿಗೆ ಬಂದು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಸಿಲ್ವಿಯಾ ಪ್ರೈವೇಟ್ ಪಾರ್ಟ್ ನಲ್ಲಿ ಸೀಮೆನ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಇನ್ನು ಅಲ್ಲಿನ ದೃಶ್ಯವನ್ನ ನೋಡಿದ್ರೆ ಯಾರೋ ಬೇಕಂತಲೇ ಬೆಡ್ರೂಮ್ ನ ಕಿಟಕಿಯನ್ನ ಒಡೆದು ಹಾಕಿದಂತೆ ಕಾಣಿಸ್ತಾ ಇರುತ್ತೆ. ಆದ್ರೆ ಆ ಕಿಟಕಿ ತುಂಬಾ ಗಟ್ಟಿಯಾಗಿದ್ದರಿಂದ ಅದನ್ನ ಒಡೆಯಲಾಗದೆ ಹೋಗಿರ್ತಾರೆ. ನಂತರ ಬಾತ್ರೂಮ್ ಕಿಟಕಿಯ ಕಡೆ ನೋಡಿದ್ರೆ ಅದು ಕೂಡ ಒಡೆದಿದೆ. ಜೊತೆಗೆ ಆ ಕಿಟಕಿಯಿಂದ ಹೊರಕ್ಕೆ ನೋಡಿದ್ರೆ ಆ ಕಡೆ ಫಾರೆಸ್ಟ್ ಕಾಣಿಸ್ತಾ ಇರುತ್ತೆ. ತಕ್ಷಣ ಫೋರೆನ್ಸಿಕ್ ಟೀಮ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಕಾಡೊಳಕ್ಕೆ ಹೋಗ್ತಾರೆ. ಹತ್ತತ್ರ 6 ದೂರದಲ್ಲಿ ಅವರಿಗೆ ಒಡೆದಂತ ಕಿಟಕಿಯ ಚೂರುಗಳು ಕಾಣಿಸ್ತವೆ. ಇನ್ನು ಸಿಲ್ವಿಯಾ ಬಾಡಿ ಬೆಡ್ರೂಮ್ ಮತ್ತು ಹಾಲ್ ನ ನಡುವೆ ಸಿಕ್ಕಿದೆ. ಆದ್ರೆ ಆಕೆಯ ಬೆಡ್ ಮೇಲೆ ತುಂಬಾನೇ ರಕ್ತ ಹರಿದಿರುತ್ತೆ. ಬೆಡ್ಶೀಟ್, ಪಿಲ್ಲೋ ಕವರ್, ಡೋರ್ ಮ್ಯಾಟ್ ಎಲ್ಲವೂ ಕೂಡ ರಕ್ತದಿಂದ ನೆಂದು ಹೋಗಿರುತ್ತೆ. ಜೊತೆಗೆ ಬೆಡ್ ನ ಪಕ್ಕದಲ್ಲಿ ಒಂದು ಶಾರ್ಪ್ ಆದಂತ ಚಾಕು ಕೂಡ ಸಿಗುತ್ತೆ. ಸೊ ಆ ನಂತರ ಫೋರೆನ್ಸಿಕ್ ಟೀಮ್ ಅಲ್ಲಿನ ಸಾಕ್ಷ್ಯಾಧಾರಗಳೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದ ನಂತರ ಅಲ್ಲಿಂದ ಹೊರಟು ಹೋಗುತ್ತೆ. ಆಮೇಲೆ ಈ ಆಧಾರಗಳ ಜೊತೆಯಲ್ಲಿ ಪೊಲೀಸರು ಸಿಲ್ವಿಯಾ ಕುಟುಂಬದ ಜೊತೆಯಲ್ಲೂ ಮಾತುಕತೆಯನ್ನ ನಡೆಸಿದ್ರು. ಇನ್ನು ಅವರು ಪೇರೆಂಟ್ಸ್ ಅನ್ನ ಇಂಟ್ರಾಗೇಟ್ ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಅವರು 4 ಸಿಲ್ವಿಯಾ ಮನೆಗೆ ಯಾರು ಕೂಡ ಬಂದಿರಲಿಲ್ಲ. ಅದು ಅಲ್ಲದೆ ಆಕೆ ರಾತ್ರಿ 11 ಆಕೆ ತನ್ನ ತಂಗಿಯ ಜೊತೆಯಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ಲು ಅಂತ ಹೇಳಿಕೆಯನ್ನ ಕೊಡ್ತಾರೆ. ಇದರಿಂದ ಪೊಲೀಸರಿಗೆ ಗೊತ್ತಾಗುತ್ತೆ, ಅಂದ್ರೆ ರಾತ್ರಿ 11 ಕೂಡ ಸಿಲ್ವಿಯಾಳ ಫೋನ್ ವರ್ಕ್ ಆಗ್ತಾನೆ ಇತ್ತು. ಅಂಡ್ ಆಕೆ ಕೂಡ ಮನೆಯಲ್ಲಿ ಸೇಫ್ ಆಗಿ ಇದ್ಲು. ಆದ್ರೆ ಸಿಲ್ವಿಯಾ ಸತ್ತು ಹೋದ ನಂತರ ಆಕೆಯ ಮನೆಯಲ್ಲಿದ್ದಂತ ಟೆಲಿಫೋನ್ ನ ವೈರ್ಗಳು ಕಟ್ ಆಗಿದ್ದಾವೆ. ಅಂದ್ರೆ ಇದರಿಂದಾಗಿ ನಮಗೆ ಗೊತ್ತಾಗುತ್ತೆ ಸಿಲ್ವಿಯಾ ರಾತ್ರಿ 11 ನಂತರವೇ ಸತ್ತು ಹೋಗಿದ್ದಾಳೆ ಅಂತ. ಇನ್ನು ಆಕೆ ಸತ್ತು ಹೋದಂತ ಕೆಲವು ದಿನಗಳ ನಂತರ ಆಕೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಇನ್ನು ಆ ರಿಪೋರ್ಟ್ ನಲ್ಲಿ ಫೋರೆನ್ಸಿಕ್ ತಜ್ಞರು ಆಕೆಯ ಸಾವಾಗೋದಕ್ಕೆ 2 ಕಾರಣಗಳನ್ನ ಕೊಟ್ಟಿರ್ತಾರೆ. ಮೊದಲನೇದು, ರಾತ್ರಿ ಮನೆಯೊಳಕ್ಕೆ ಬಂದಿರುವಂತ ಹಂತಕ ಆಕೆ ಎದೆ ಮೇಲೆ ಚೂಪಾದ ಚಾಕುವಿನಿಂದ 3 ತಿವಿದಿರೋದ್ರಿಂದ ಆಕೆಯ ಎದೆ ಮತ್ತು ಶ್ವಾಸಕೋಶಗಳಲ್ಲಿ ತೀವ್ರವಾದಂತಹ ಗಾಯಗಳಾಗಿದ್ದಾವೆ. ಇದರಿಂದಾಗಿ ಆಕೆಯ ದೇಹದಲ್ಲಿ ವಿಪರೀತವಾದಂತ ರಕ್ತಸ್ರಾವವಾಗಿ ಆಕೆ ಸಾವಾಗಿದೆ ಅಂತ ತಜ್ಞರು ಹೇಳಿದ್ದಾರೆ. ಇನ್ನು ಆಕೆ ಸತ್ತು ಹೋಗೋದಕ್ಕೆ 2 ಕಾರಣ ಏನು ಅಂತ ನೋಡೋದಾದ್ರೆ ಆಕೆಯ ಹಣೆಗೆ ತಗುಲಿರುವಂತಹ ಬುಲೆಟ್.
ಇನ್ನು ಆಕೆಯ ಪ್ರೈವೇಟ್ ಪಾರ್ಟ್ ನಿಂದ ಕಲೆಕ್ಟ್ ಮಾಡಿರುವಂತಹ ಸಿಮೆನ್ ನಿಂದ ಆಕೆಯ ಮೇಲೆ ಅತ್ಯಾಚಾರವಾಗಿದೆ ಅನ್ನೋದನ್ನ ದೃಢಪಡಿಸಿರುತ್ತೆ. ಇನ್ನು ಸಿಲ್ವಿಯ ಬಾಡಿ ಮೇಲೆ, ಬೆಡ್ ಮೇಲೆ ಮತ್ತು ಪಿಲ್ಲೋ ಮೇಲೆ ಸಿಮೆನ್ ಸ್ಯಾಂಪಲ್ ಗಳಿದಾವೆ. ಅದರ ಜೊತೆಗೆ ಆಕೆಯ ಕುತ್ತಿಗೆಯ ಮೇಲೂ ಕೂಡ ಬಲವಾದಂತ ಗಾಯವಾಗಿದೆ. ಸೊ ಇದರಿಂದಾಗಿ ಅಂತಕ ಆಕೆಯನ್ನ ಕೊಲ್ಲಬೇಕು ಅನ್ನುವಂತ ಉದ್ದೇಶದಿಂದಲೇ ಆ ಮನೆಯೊಳಗೆ ಬಂದಿದ್ದ ಅನ್ನೋದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಸಿಲ್ವಿಯಾ ತನ್ನನ್ನ ತಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ತುಂಬಾನೇ ಪ್ರಯತ್ನ ಪಟ್ಟಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ 1981 ನಲ್ಲಿ ಸೈನ್ಸ್ ಇಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ. ಹಾಗೇನೆ ಈ ಕೇಸ್ ನ ಬಗ್ಗೆ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟಿನ ಹತ್ರವೂ ಕೂಡ ಸರಿಯಾದಂತ ಇನ್ಸ್ಟ್ರೂಮೆಂಟ್ಸೇ ಇರಲಿಲ್ಲ. ಹಾಗಾಗಿ ಸಿಲ್ವಿಯಾ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ತುಂಬಾ ದಿನಗಳ ಕಾಲ ನಡೀತಾನೆ ಹೋಗಿತ್ತು. ಇನ್ನು ಆಕೆಯ ಕೊಲೆಯಾದ 2 ವರ್ಷಗಳ ನಂತರ ಅಂದ್ರೆ 1983 ಫೋರೆನ್ಸಿಕ್ ಸೈನ್ಸ್ ಒಂದ್ ಸ್ವಲ್ಪ ಡೆವಲಪ್ ಆಗಿತ್ತು. ಸೊ ಅದರಲ್ಲಿ ಒಂದು ಆಲ್ಟರ್ನೇಟಿವ್ ಲೈಟ್ ಅನ್ನ ಕಂಡುಹಿಡಿದ್ರು. ಇನ್ನು ಅದರಲ್ಲಿ DNAಗಳನ್ನ ತುಂಬಾ ಸುಲಭವಾಗಿ ಐಡೆಂಟಿಫೈ ಮಾಡಬಹುದಾಗಿತ್ತು. ಕೊನೆಗೆ 1983 ಸಿಲ್ವಿಯಾಳ ಬೆಡ್ ನ ಮೇಲೆ, ಟವಲ್ ನ ಮೇಲೆ ಮತ್ತು ಪಿಲ್ಲೋ ಕವರ್ ನ ಮೇಲೆ ಒಬ್ಬ ವ್ಯಕ್ತಿಯ DNA ಸಿಕ್ತು. ಆದ್ರೆ ಸಿಕ್ಕಿರುವಂತ DNA ಎಷ್ಟು ಕಡಿಮೆ ಇದೆ ಅಂದ್ರೆ ಅದನ್ನ ಮ್ಯಾಚಿಂಗ್ಗೋಸ್ಕರ ಕಳಿಸೋದಕ್ಕೆ ಅಸಲು ಸಾಧ್ಯವೇ ಆಗೋದಿಲ್ಲ ಅನ್ನುವಷ್ಟಿತ್ತು. ಹೀಗೆ ಟೈಮ್ ಮುಂದಕ್ಕೆ ಹೋಗ್ತಾನೆ ಬಂತು. ಜೊತೆ ಜೊತೆಗೆ ಸೈನ್ಸ್ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿತ್ತು. ಆಮೇಲೆ CBI ಎಷ್ಟೋ ಕಷ್ಟಪಟ್ಟು ಆ DNAಯನ್ನ ಮ್ಯಾಚಿಂಗ್ಗೋಸ್ಕರ ಕಳಿಸೋದಕ್ಕೆ ತಯಾರಾಯಿತು. ನಂತರ ಆ DNA ಒಬ್ಬ ಯುವಕನ DNA ಅನ್ನೋದು ಪತ್ತೆಯಾಯಿತು. ಆಮೇಲೆ CBI FBI ಸಹಾಯದಿಂದ ಆ DNAಯನ್ನ ಒಂದು ಕಂಪ್ಯೂಟರ್ ಮಿಷನ್ ಒಳಕ್ಕೆ ಹಾಕಿ ಮ್ಯಾಚಿಂಗ್ಗೋಸ್ಕರ ಕಳಿಸ್ಕೊಡ್ತು. ಆದ್ರೆ ಆ DNA ಮಾತ್ರ ಒಬ್ಬನೇ ಒಬ್ಬ ಅಪರಾಧಿಯ DNA ಜೊತೆಗೆ ಮ್ಯಾಚ್ ಆಗಲೇ ಇಲ್ಲ. ದಟ್ ಮೀನ್ಸ್ ಸಿಲ್ವಿಯಾಳನ್ನ ಕೊಲೆ ಮಾಡಿದಂತಹ, ಹಂತಕ ಮಾಡಿದಂತಹ ಮೊದಲ ಕೊಲೆ ಮತ್ತು ಕೊನೆಯ ಕೊಲೆ ಅದೇ ಆಗಿತ್ತು. ಇನ್ನು ಈ ಇನ್ವೆಸ್ಟಿಗೇಷನ್ ನಡೀತಾ ಇದ್ದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತಾನೇ ಬಂದು ತಾನೇ ಸಿಲ್ವಿಯಾಳನ್ನ ಕೊಲೆ ಮಾಡಿದ್ದು ಅಂತ ಪೊಲೀಸರಿಗೆ ಶರಣಾಗಿದ್ದ. ಆದ್ರೆ ಆ ನಂತರ ಗೊತ್ತಾಯ್ತು, ಜೈಲಲ್ಲಿ ಫ್ರೀ ಆಗಿ ಫುಡ್ ಅನ್ನ ತಗೊಳ್ಳೋದಕ್ಕೋಸ್ಕರ ಮತ್ತು ಸಿಗರೇಟ್ ಗಳನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಈ ತರ ಪ್ಲಾನ್ ಅನ್ನ ಮಾಡಿದ್ದಾನೆ ಅಂತ. ಇನ್ನು 2020 ಯುನೈಟೆಡ್ ಡೇಟಾ ಕಲೆಕ್ಟ್ ಅನ್ನುವಂತ ಕಂಪನಿ ಪ್ರಜೆಗಳ DNAಗಳನ್ನ ಕಲೆಕ್ಟ್ ಮಾಡಿಕೊಂಡು ರಿಸರ್ಚ್ಗೋಸ್ಕರ ತಮ್ಮ ಲ್ಯಾಬ್ನಲ್ಲಿ ಸಂಗ್ರಹಿಸಿಟ್ಕೊಳ್ತು. ಆ ಟೈಮಲ್ಲಿ FBI ಆ ಕಂಪನಿಯ ಸಹಾಯವನ್ನ ಪಡೆದುಕೊಳ್ತು. May 20, 2020 ಸಿಲ್ವಿಯಾಳ ಮನೆಯಲ್ಲಿ ಸಿಕ್ಕಿದ್ದಂತ DNA ಈಗಿರುವಂತ ಒಂದು ಫ್ಯಾಮಿಲಿ ಟ್ರೀಯೊಂದಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇತ್ತು. ಆದ್ರೆ ಆ ಫ್ಯಾಮಿಲಿಯಲ್ಲಿ ಕೇವಲ ಕೆಲವೇ ಕೆಲವು ಜನ ಬದುಕುಳಿದಿದ್ದಂತ ಸಂದರ್ಭದಲ್ಲಿ FBIಗೆ ಈ ವಿಷಯ ಗೊತ್ತಾಯಿತು. ಆಮೇಲೆ ಪೊಲೀಸರಿಗೆ ಒಬ್ಬ ವ್ಯಕ್ತಿಯ ಮೇಲೆ ಡೌಟ್ ಬಂತು. ಅಸಲಿಗೆ ಆ ವ್ಯಕ್ತಿ 1981 ಸಿಲ್ವಿಯಾ ಮನೆಯಿಂದ 20 ಕಿಲೋಮೀಟರ್ಗಳ ದೂರದಲ್ಲಿರುವಂತಹ ನೆಬ್ರಾಸ್ಕಾದಲ್ಲಿ ವಾಸ ಮಾಡ್ತಾ ಇದ್ದ. ಆಮೇಲೆ ಪೊಲೀಸರು ಆತನ ಬಿಲ್ಡಿಂಗ್ ನ ಸುತ್ತಲೂ ಸುತ್ತಾಡ್ತಾನೆ ಇದ್ರು. ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಮನೆ ಹತ್ರ ಬಿದ್ದಿದ್ದಂತ ಕಸವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನ ಒಂದು ಡಸ್ಟ್ಬಿನ್ ನಲ್ಲಿ ಬಿಸಾಕಿದ್ದ. ಹಾಗಾಗಿ ಅಲ್ಲೇ ಸುತ್ತಾಡ್ತಾ ಇದ್ದಂತ ಪೊಲೀಸರು ಆ ಕಸವನ್ನೆಲ್ಲ ತೆಗೆದುಕೊಂಡು ಹೋಗಿ ಫೋರೆನ್ಸಿಕ್ ಟೀಮ್ ನ ಮುಂದೆ ಸುರಿದಿದ್ರು. ಇನ್ನು ಅದೇ ಕಸದಲ್ಲಿ ಪೊಲೀಸರು ಅನುಮಾನ ಪಡ್ತಾ ಇದ್ದಂತ ವ್ಯಕ್ತಿಯ ಬಿಲ್ಲೊಂದು ಸಿಕ್ಕಿತ್ತು. ಇನ್ನು ಆ ಕಸದಲ್ಲಿ ಸಿಕ್ಕಿದ್ದಂತ ಬಿಲ್ ನಲ್ಲಿ ಆತ ಶಾಪಿಂಗ್ ಮಾಡುವಾಗ ಪರ್ಚೇಸ್ ಮಾಡಿದಂತಹ ವಸ್ತುಗಳ ಲಿಸ್ಟ್ ಇತ್ತು. ಅಂಡ್ ಆತ ಕೊಂಡ್ಕೊಂಡಿದ್ದಂತ ವಸ್ತುಗಳಲ್ಲಿ ಕೋಕೋ ಕೋಲಾ ಕ್ಯಾನ್ ಕೂಡ ಇತ್ತು. ಲಕ್ಕಿ ಅಂದ್ರೆ ಆ ಡಸ್ಟ್ಬಿನ್ ನಲ್ಲಿ ಸಿಕ್ಕಿದಂತ ವಸ್ತುಗಳಲ್ಲಿ ಒಂದು ಕೋಕೋ ಕೋಲಾ ಕ್ಯಾನ್ ಕೂಡ ಇತ್ತು. ಸೊ ಇದರಿಂದಾಗಿ ಪೊಲೀಸರು ಮತ್ತು ಫೊರೆನ್ಸಿಕ್ ತಜ್ಞರು ಆ ಕೋಕೋ ಕೋಲಾ ಕ್ಯಾನ್ ಮೇಲೆ ಇದ್ದಂತ DNAಯನ್ನ ಮತ್ತು ಸಿಲ್ವಿಯಾಳ ಮನೆಯಲ್ಲಿ ಕಲೆಕ್ಟ್ ಮಾಡಿದಂತ ಸ್ಯಾಂಪಲ್ ನ DNAಯನ್ನ ಮ್ಯಾಚ್ ಮಾಡಿ ನೋಡ್ತಾರೆ. ಸೊ ಅವೆರಡೂ DNAಗಳು ಕೂಡ 100% ಮ್ಯಾಚ್ ಆಗ್ತಾ ಇರ್ತವೆ. ಇದರಿಂದಾಗಿ ಪೊಲೀಸರು ತಕ್ಷಣ ಬಿಲ್ಡಿಂಗ್ ನೊಳಕ್ಕೆ ಹೋಗಿ ಡೇವಿಡ್ ಡೆಸರ್ನ 62 ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಾರೆ. 40 ಹಿಂದೆ ಸಿಲ್ವಿಯಾಳನ್ನ ಕೊಂದಿದ್ದು ಈತನೇ. ಇನ್ನು ಕೊಲೆ ಮಾಡುವಂತ ಸಂದರ್ಭದಲ್ಲಿ ಈತನ ವಯಸ್ಸು 22. ಬಹುಶಃ 40 ನಂತರವೂ ಕೂಡ ಪೊಲೀಸರು ತನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಆತ ಕನಸಲ್ಲೂ ಕೂಡ ಊಹಿಸಿರೋದಿಲ್ಲ. ಆಮೇಲೆ ಕೋರ್ಟ್ನಲ್ಲಿ ಕೇಸ್ನ ವಿಚಾರಣೆ ನಡೀತು. ಪೊಲೀಸರು ತಾವು ಕಲೆಕ್ಟ್ ಮಾಡಿರುವಂತಹ ಸಾಕ್ಷ್ಯಗಳೆಲ್ಲವನ್ನು ಕೂಡ ಕೋರ್ಟ್ನ ಮುಂದಿಡ್ತಾರೆ. ಆದರೆ ಇನ್ವೆಸ್ಟಿಗೇಷನ್ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಒಂದು ಟ್ವಿಸ್ಟ್ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ದಂತ ಡೇವಿಡ್ ಮಾತಾಡ್ತಾ ಸಿಲ್ವಿಯಾಳನ್ನ ಆಕೆಯ ಬಾಯ್ ಫ್ರೆಂಡೇ ಕೊಲೆ ಮಾಡಿದ್ದಾನೆ. ಹೇಳ್ಬೇಕಂದ್ರೆ ಆತನಿಗೆ ತುಂಬಾ ಕೋಪ ಇತ್ತು. ತುಂಬಾ ಸಾರಿ ಆತ ಆಕೆಯನ್ನ ಹೊಡೆದಿದ್ದ ಕೂಡ. ಇನ್ನು ಈ ವಿಷಯ ಸಿಲ್ವಿಯಾಳ ಫ್ಯಾಮಿಲಿಯವರಿಗೂ ಕೂಡ ಗೊತ್ತು. ಮುಖ್ಯವಾಗಿ ಆತ ಸಿಲ್ವಿಯಾ ಹೇಳಿದಂತೆನೆ ಅವಳ ಮನೆಗೆ ಹೋಗಿದ್ದ ಮತ್ತು ಆತನ DNA ಆ ಮನೆಯಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಿತ್ತು. ಆದ್ರೆ ಪೊಲೀಸರು ಅಸಲು ಆತನನ್ನ ಇಂಟ್ರಾಗೇಷನ್ ಮಾಡಲೇ ಇಲ್ಲ ಅಂತ ಕೋರ್ಟ್ನ ಮುಂದೆ ಹೇಳಿದ್ದ. ಆದ್ರೆ ಅಸಲು ವಿಷಯ ಏನು ಅಂದ್ರೆ ಡೇವಿಡ್ ತನ್ನ ಶಿಕ್ಷೆಯಿಂದ ಪಾರಾಗೋದಕ್ಕೆ ಈ ತರದ ಕಟ್ಟು ಕಥೆಗಳನ್ನ ಕೋರ್ಟ್ನ ಮುಂದೆ ಹೇಳಿದ್ದ. ಯಾಕಂದ್ರೆ ಕ್ರೈಮ್ ಸೀನ್ ನಲ್ಲಿ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರಿಗೆ ಕೇವಲ 2 DNAಗಳು ಮಾತ್ರ ಸಿಕ್ಕಿದ್ವು. ಒಂದು ಸಿಲ್ವಿಯಾದು ಮತ್ತೊಂದು ಡೇವಿಡ್ದು. ಸೊ ಫೈನಲಿ ಸಿಲ್ವಿಯಾಳ ಕೊಲೆಯಲ್ಲಿ ಈ ಡೇವಿಡ್ ಡೇ ಹಂತಕ ಅನ್ನೋದು ಸಾಬೀತಾಗಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಆದ್ರೆ ಆತ ಸಿಲ್ವಿಯಾಳ ಮೇಲೆ ಈ ತರದ ದಾರುಣವಾದ ಕೃತ್ಯವನ್ನ ಯಾಕೆ ಮಾಡ್ದ ಅನ್ನೋದು ಮಾತ್ರ ಇಲ್ಲಿವರೆಗೂ ಗೊತ್ತಾಗ್ಲೇ ಇಲ್ಲ. ಆದ್ರೆ ಪೊಲೀಸರು ಹೇಳುವ ಪ್ರಕಾರ ಆತ ತನ್ನ ಕಾಮ ಕೋರಿಕೆಗಳನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಸಿಲ್ವಿಯಾಳ ಮನೆಗೆ ನುಗ್ಗಿದ್ದ ಮತ್ತು ಅವಳನ್ನ ಅವಳ ಟೀಶರ್ಟ್ನಿಂದಲೇ ಕಟ್ಟಿಹಾಕಿ ಅವಳ ಮೇಲೆ ದಾರುಣವಾಗಿ ಅತ್ಯಾಚಾರ ಮಾಡಿದ್ದ. ಕೊನೆಗೆ ಆಕೆಯನ್ನ ಕೊಂದು ಹಾಕಿ ಅಲ್ಲಿಂದ ತಪ್ಪಿಸ್ಕೊಂಡಿದ್ದ ಅಂತ ಪೊಲೀಸರು ಹೇಳಿದ್ದಾರೆ.
ಫ್ರೆಂಡ್ಸ್, ಸಿಲ್ವಿಯಾಗೇನೋ 40 ವರ್ಷಗಳ ನಂತರ ನ್ಯಾಯವೇನೂ ಸಿಕ್ಕಿದೆ. ಆದರೆ ಸಿಕ್ಕಿರುವಂಥ ನ್ಯಾಯವನ್ನು ನೋಡೋದಕ್ಕೆ ಸಿಲ್ವಿಯಾಳ ತಂದೆ ತಾಯಿಗಳೇ ಬದುಕಿಲ್ಲ. ಪ್ರೆಸೆಂಟ್ ಆಕೆ ಫ್ಯಾಮಿಲಿಯಲ್ಲಿ ಉಳಿದಿರುವಂಥ ಒಬ್ಬೇ ಒಬ್ಬ ವ್ಯಕ್ತಿ ಎಂದರೆ ಸಿಲ್ವಿಯಾಳ ತಂಗಿ ಜೋಕ್ವೆಲ್. ಇನ್ನು ಈ ಕೇಸ್ನ ತೀರ್ಪು ಹೊರಬಿದ್ದ ನಂತರ ಸಿಲ್ವಿಯಾಳ ತಂಗಿ ಈ ಥರ ಹೇಳಿದ್ರು, ಯಾರದೇ ಲೈಫಲ್ಲಿ ಏನೇ ಅನ್ಯಾಯಗಳಾದರೂ ಕೂಡ ಯಾವತ್ತೂ ಕೂಡ ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ, ಯಾಕಂದರೆ ಯಾವತ್ತೋ ಒಂದು ದಿನ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ತಪ್ಪು ಮಾಡಿದಂಥ ವ್ಯಕ್ತಿಗೂ ಕೂಡ ಯಾವತ್ತೋ ಒಂದು ದಿನ ಕರ್ಮ ರಿಟರ್ನ್ ಆಗೋದಂತೂ ಪಕ್ಕ ಅಂತ ಹೇಳಿದ್ದಾರೆ. ನಮಸ್ಕಾರ.